ಡಿಸೆಂಬರ್ 25ರಂದು ನಡದಿಯಲ್ಲಿ ಶ್ರೀ ಹಾಲ ಸಿದ್ಧನಾಥ ದೇವರ ವಿಶೇಷ ಜಾತ್ರೆ. ಹಲವು ಶತಮಾನಗಳ ಇತಿಹಾಸ ಇರುವ ಜಾಗೃತ ನಡದಿಯ ಶ್ರೀ ಹಾಲ ಸಿದ್ಧನಾಥ ದೇವರ ವಿಶೇಷ ಜಾತ್ರೆ ಭಾನುವಾರ ಡಿಸೆಂಬರ್ 25ರಂದು ಜರುಗಲಿದ್ದು, ಭಕ್ತರು ಇದರ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಜಾತ್ರೆ ಕಮಿಟಿಯಿಂದ ಮನವಿ ಮಾಡಲಾಗಿದೆ. ನನದಿ ಗ್ರಾಮದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಸದ್ಯ ಈ ಕುರಿತು ಮಾಹಿತಿಯನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಸದಸ್ಯ ಮಲ್ಲು ಹವಲ್ದಾರ್ ಮಾತನಾಡ್ತಾ, ನಳದೀಕರ ಸರ್ಕಾರದ ಶ್ರೀಮಂತ ಅಜಿತ ಸಿಂಹ ನಿಂಬಾಳ್ಕರ್ ಅವರ ನೇತೃತ್ವದಲ್ಲಿ ವಿಜಯ್ ಸಿಂಹ್ ನಿಂಬಾಳ್ಕರ ಮತ್ತು ವಿಜಯ್ ಸಿಂಹ ದೇಸಾಯಿ ಅವರ ಮಾರ್ಗದರ್ಶನದಲ್ಲಿ ಸಿದ್ದವೀರ ಪೂಜಾರಿ ಅವರ ನೇತೃತ್ವ ಜಾತ್ರೆಯನ್ನು ಆಯೋಜನೆ ಮಾಡಲಾಗಿದೆ. ತಾಲೂಕು ಪಂಚಾಯಿತಿ ಸದಸ್ಯ ಮಲ್ಲು ಹವಾಲ್ದಾರ ಮಾತನಾಡಿ, ಕೆಲ ತಿಂಗಳ ಹಿಂದೆ ಗ್ರಾಮದಲ್ಲಿ ಕೆಲವು ಜಾನುವಾರುಗಳಿಗೆ ಲಂಪಿ ರೋಗದ ಲಕ್ಷಣಗಳು ಕಂಡು ಬಂದಿತ್ತು. ಆ ವೇಳೆ ನಳದೀಕರ ಸರ್ಕಾರ ಹಾಗೆ ಗ್ರಾಮಸ್ಥರು ದೇವರಿಗೆ ಕೌಲ ಸಲ್ಲಿಸಲು ನಿರ್ಧರಿಸಿದರು. ಕೌಲ್ ಹಚ್ಚಿದ ನಂತರ ಗ್ರಾಮದ ಪರವಾಗಿ ಕೌಲ್ ಸಿಕ್ತು. ಅದರಂತೆ ಗ್ರಾಮದಲ್ಲಿ 5 ವಾರ ಪಾಲನೆ ಮಾಡಲಾಯಿತು. ಅಲ್ಲದೆ ವಿಶೇಷ ಜಾತ್ರೆಯನ್ನ ಕೈಗೊಳ್ಳಲು ನಿರ್ಧರಿಸಿದ್ದಾರೆ. ಅದರಂತೆ ಇದೇ ಡಿಸೆಂಬರ್ 25ರಂದು ಬೆಳಗ್ಗೆ 10ಕ್ಕೆ ಅಂಬಲಿಕೊಡ, ಹಾಗೆ ಮಧ್ಯಾಹ್ನ 12ಕ್ಕೆ ಮಹಾಪ್ರಸಾದ, 4 ಗಂಟೆಗೆ ಪಲ್ಲಕ್ಕಿ ಮೆರವಣಿಗೆ, ಸಂಜೆ 4ಕ್ಕೆ ಭಂಡಾರ ನಡೆಯಲಿದ್ದು ಸಂಜೆ 5ಕ್ಕೆ ಜಾತ್ರೆ ಮುಕ್ತಾಯ ಆಗುತ್ತೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಜಾತ್ರೆಗೆ ಆಗಮಿಸಬೇಕಾಗಿ ಮನವಿ ಮಾಡಲಾಯಿತು. ಈ ವೇಳೆ ಮಾತನಾಡಿದ ಸಿದ್ದವೀರ ಪೂಜಾರಿ, ಈ ದೇವಾಲಯಕ್ಕೆ 600 ವರ್ಷಗಳ ಇತಿಹಾಸ ಇದೆ. ತಮ್ಮ ಇಷ್ಟಾರ್ಥಗಳು ಈಡೇರುವ ಪುಣ್ಯಕ್ಷೇತ್ರ ಇದಾಗಿದೆ ಎಂದರು. ಈ ವೇಳೆ ಸಿದ್ದವೀರ ಪೂಜಾರಿ ಸದಾಶಿವ ಕೊಕಣೆ, ಮಲ್ಲು ಹವಾಲ್ದಾರ್, ಸಂಪತ್ ತೋರಾತ್, ಮಾರುತಿ ಮಾಡಿಗೆ, ದತ್ತ ಮಸತೆ, ಸಂಜಯ್ ಸುಳೆ ಸೇರಿದಂತೆ ಪೂಜಾರಿ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ರು. ನಂದಿಗ ನಂದಿ ಹರ್ಷನಾಥ ವಂದನ ಕರ್ತೋ ಆಜ ಠಿಕಾಣಿ ಸಂಗತಿ ಕಿ ನಂದಿ ಗಾವಮಧ್ಯೆ ಬರ್ಯಾಚ ಜನಾವರಾಂಳ ಲಂಪಿ ಆಜಾರ ಪಸರಲೇಲಾ ಹೋತಾ. ತ್ಯಾ ನಿಮಿತ್ತ ಲಂಪಿ ಆಜಾರ ಮ್ಹಣಜೆ ಭಯಭೀತ ಜನಾವರ ಮಾಣಸ ಅಸತ ತರ ತೆ ಸಂಗತಿ ಅಸತ ಜನಾವರ ಮಂತಾನ ರೈತಾಸ್ನಿ ಫಾರ ಸಮಸ್ಯೆ ಮುಟ್ಟಿ ಉದ್ಭವಲಿ. ತ್ಯಾ ವಿಚಾರನ ಸರ್ವ ರೈತ ಮಂಡಳಿ ನಂದಿಕರ್ ಸರ್ಕಾರ ಯಾನಿ ಏಕ ಮೀಟಿಂಗ್ ಘೇವನ್ ಹರ್ಷನಾಥಾಚಿ ಏಕ ತೆನಿ ಹರ್ಷನಾಥಾಲ ಕವಲ್ ಲವ್ಯ ಅಸಾ ಸರ್ವ ರೈತ ಸಿದ್ಧಬರಿ ಪೂಜೇರಿ ನಂದಿಕರ್ ಸರ್ಕಾರ ಯಾನಿ ಏಕ ವಿಚಾರ ಕರೋನ್ ಕೌಲ್ ಲಾವಲಾ. ಕೌಲ್ ಮುಳ ಕೌಲ್ ಕಸ ಕೌಲ್ ಝಾಲಾ ರೈತಾಂಚ್ಯಾ ಬಾಜುನ ಸರ್ಕಾರಾಂಚ್ಯಾ ಜನಾವರ ते हर्षनाथ कौल झाला त्यांनी सांगितलं की सर्व शेतकऱ्यांना 5 रविवार पाळणूक करायचं, जनावर झोपायचं नाही, जन बैल आणि गाई असलेले पण सगळ्या पद्धतीत पाळावं असं त्यांनी कौल झाली. 5 रविवार पाळून 5व्या रविवारी हर्षनाथाची यात्रा भंडारा उधळण करतो असं सरकाराने पूजेरीने सांगितलं, रैतांनी सांगितलं. त्यानिमित्त 25 डिसेंबर रोजी सकाळी 10 वाजता आंबिलघागर व 12 वाजता महाप्रसाद व संध्याकाळी 4 वाजता पालखीची मिरवणूक होणार आहे. सर्व भंडाराचं उधळण त्यानिमित्ताने सर्वजण शेतकरी वर्ग नंदीकर सरकार नंदी ग्रामस्थ नंदी नंदीवाडी यांनी याचा लाभ घ्यावा. त्या पद्धतीने ही यात्रा सांगता 5 वाजता होईल असं मी सांगतो. इतिहास काय या मंदिराचा सर, म्हणजे जागृत देवस्थान? हा हर्षनाथ मंदिर म्हणजे हे पुरातन आहे, 6 वर्षापूर्वीचं मंदिर आहे. 600 वर्षापासून हा मंदिर आहे. हर्षनाथ महिमा अंतरे 600 वर्षद हिंद देवर जिता रेवण्णनाथ संचार ಮಾಡ್ಕೋತಾ ನಡೆದಿ ಗ್ರಾಮಕ್ಕೆ ಬಂದ್ರಿ. ಅವ್ರು ಬಂದ ಸರ್ಕಾರ ಅತ್ಯಾಕ ಇಲ್ಲಿ ಬಂದು ಭೇಟಿ ಆಗಿ ಅವ್ರು ಇಲ್ಲಿ ಎಲ್ಲ ಪಡಿಕಟ್ಟಿದ್ದು. ಈ ಪಡಿಕಟ್ಟಿಯಾಗ ಅವರು ಜಾಗ ಇಸ್ಕೊಂಡ ಒಂದು ಝೋಪಡಿ ಹಾಕಿ ಅಲ್ಲಿ ಎಷ್ಟೋ ದಿವಸ ಅವ್ರು ಇಲ್ಲೇ ನಿಂತಿದ್ರು. ನಿಂತಿರಂದ್ರೆ ನಮ್ಮ ನಡೆದಿ ಹೆಣ್ಮಕ್ಕಳು ಎಲ್ಲರೂ ದಿವಸ ಅವ್ರಿಗೆ ದಾರಿ ತೆಗೆದು ಕುಡ್ಲಿ ಅವ್ರಿಗೆ ಹಾಲು ತಂದು ಕೊಡ್ತಿರ್ರಿ. ಒಂದು ದಿವಸ ಏನ್ ಐತ್ರಿ, ಒಂದು ಹೆಣ್ಮಕ್ಳು ಏನ್ ಮಾಡಿಲ್ರಿ, ಇವ್ರ ದೇವ್ರ ಕರೆ ನೋ ಏನ್ ಸುಳ್ಳು ಇದು. ಅವ್ರದ್ದು ಅದ್ ನೋಡ್ಬೇಕಂತ ಆಕಿ ಎಂಕೆ ಹಾಲು ತರಕ್ ಹೋದ್ರಿ. ಆಕಿ ಎಂಕೆ ಹಾಲು ತರಕಂದ್ರೆ ನಮ್ಮ ನಡೆದಿಗೆ ಅಂದ್ರೆ ಚಾವ್ರ ಪ್ರಸಿದ್ಧ ಇತ್ರಿ ಎಂಕೆ ಗಿಡಗಳದ್ರಿ.
ಆಕೆ ಅಲ್ಲಿ ಹೋಗಿಡ್ರಿ, ಆಕೆ ಬರೋಕ್ಕಿಂತ ಮುಚ್ಚ ಬೇರೆ ಹೆಣ್ಮಕ್ಳೆಲ್ಲ ಹಾಲು ತಂದಿರ್ರಿ, ಅವ ದೇವ್ರು ಏನು ಹೇಳಿದ್ರಿ ರೀ ಅಣ್ಣಾತ, ನಾವು ಇಲ್ಲ ನನ್ನ ಭಕ್ತಿಯ ಹಾಲು ತರಕ್ಕೆ ಹೋಗಿದಾಳು. ಆಕೆ ಬಂದು ಕೂಡಲೇ ನಾವು ಹಾಲು ಮೊದಲು ಕುಡಿಯವ, ಆಯ್ತು ನಿಮ್ಮ ಹಾಲು ಕುಡಿಯವ ಅಂತ ಹೇಳಿದ್ರಿ. ಅವ ಆಯ್ತು ಆಕೆ ರಾಜಿ ನೋಡ್ಕೊಟ್ಟು ಕೂತ್ರು. ಆಕೆ ಬಂದು ಕೂಡಲೇ ಅವ ಹಾಲು ಅವ್ ಕುಡಿದ್ರು. ಕುಡ್ದ ಇಲ್ಲಿ ನಡೆದ ಊರು ಹೆಣ್ಮಕ್ಳಿಗೆ ಏನು ಹೇಳಿದ್ರಿ ಅವ, ಇನ್ನು ನಾ ಇಲ್ಲಿ ಇರುವುದಿಲ್ಲ, ಇಲ್ಲಿ ನಾ ಸಮಾಧಿ ತೊಗೊತೇನೋ, ಇಲ್ಲಿ ಯಾರು ನನ್ನ ಮ್ಯಾಗ ಭಕ್ತಿ ವಿಶ್ವಾಸ ಇಡ್ತೀರಿ ಅವ್ರಿಗೆ ನಾ ಸಹಾಯ ಆಗ್ತಾನೋ ಪ್ರಸನ್ನ ಆಗ್ತಾನೆ ಅಂತ ಅವ್ನು ಹೇಳ್ದ. ಆ ಹೇಳಿದಾಗ ನಡೆದು ಊರು ಹೆಣ್ಮಕ್ಳಿಗೆ ಒಂದು ಶಾಪ್ ಕೊಟ್ಟಿದ್ದಾರೆ ಅವ್ನು. ಯಾಕೆ ಎಲ್ಲೂ ಹೆಣ್ಮಕ್ಳು ಇದ್ರವರು ವರ್ಷದಾಗ ಎರಡು ಸಲ ಜಾತ್ರೆ ಆಗ್ತಿದ್ರು. ಒಂದು ಜಾತ್ರೆಗೆ ಬಂದಾಕಿ ದಂಡವತ್ ಹಾಕಿ ಇಲ್ಲಿ ಕಾಯಿ ಕಪ್ಪರ ಮಾಡ್ಕೊಂಡು ಹಾದ್ರನ ಅವ್ರಿಗೆ ಸುಖ ಕಾಯ್ತಾರೆ ಅವ. ಅಲ್ಲಿಂದ ಆ ಪ್ರಕಾರ ಇಂದಿಗೆವರೆಗೆ ಅದ ಮಾಡ್ಕೊತ ಬಂದಿದ್ರಿ, ಮತ್ತು ಇದು ಅದ ನಡೆದಿದ್ರಿ. ಈಗ ನಾಳೆ 25 ಡಿಸೆಂಬರ್ ಜಾತ್ರೆ ಮಾಡೋದಂದ್ರೆ ಮೊದಲಿದ ನಮ್ದು ಭೂಮಿ ಪೂರ್ಣಿಮಾ ಬೊಕ್ಕೋಟ್ ಪೂಜೆ ದಿವಸ ಇಲ್ಲಿ ಬಾಕುನಿಕೆ ಆಗ್ತೈತಿ. ಬಾಕುನಿಕೆಯಾಗ ವಾಗಪುರನ್ ಬಾಕುನಿಕೆಯಾಗ ಏನು ಹೇಳಿದ್ರಿ ಅವ, ದನಗಳಿಗೊಂದು ದೊಡ್ಡ ಅದಾರಿ ಬಂದು ಅಂತ ಹೇಳಿದ್ರು. ಅದಕ್ಕೆ ಮೊದಲು ನಮ್ಮ ದೇವಸ್ಥಾನ ಒಂದು ಗೋಳಿ ಸಜ್ಜನ ಪೂಜೆರಿ ಅವನು ಹೇಳಿದ್ರು ದನಗಳಿಗೊಂದು ದೊಡ್ಡ ರೋಗ ಬಂದಿದ್ರು ಅಂತ ಹೇಳಿದ್ರಿ ಅವನು. ಆ ಹೇಳಿದಾಗ ವಾಗಪುರನ್ ಹೇಳಿದ್ರಿ ನನ್ನ ಭಂಡಾರ ಜೀವದಿ ಮ್ಯಾಗ ಅದು ರೋಗ ನಾ ಮುಕ್ತ ಮಾಡ್ತೇನೆ ಅಂತ ಹೇಳಿದ್ರಿ. ಮತ್ತು ದೀಪಾವಳಿಗೆ ಅಂದ್ರೆ ನಮ್ಮ ನಡೆದಿ ಊರಾಗ ದನಗಳಿಗೆ ಅದ್ರ ಲಂಪಿ ರೋಗ ಚಾಲು ಆಯ್ತ್ರಿ. ಚಾಲು ಆದ್ಮೇಲೆ ಇಲ್ಲಿ ದಿವಸ ಒಬ್ಬೊಬ್ರು ಕೌಲಿಗೆ ಬರಕತ್ತನ, ನಾವು ಕಮಿಟಿ ಊರಾಗ ರೈತರು ಎಲ್ಲರೂ ಕೂಡಿ ಒಂದು ದಿವಸ ಮೀಟಿಂಗ್ ಮಾಡ್ಕೊಂಡು ದೇವ್ರ ಮ್ಯಾಗ ವಿಶ್ವಾಸ ಇಟ್ಟು ಸರ್ಕಾರಗಳು ಈಗ ವಾಡಿದಾಗ ಹೋಗಿ ಅವ್ರನ್ನ ಕರ್ಕೊಂಡು ಬಂದು ಇಲ್ಲಿ ಕೌಲು ಹಚ್ಚಿದೀವ್ರಿ. ಕೌಲು ಹಚ್ಚಿದ ಮ್ಯಾಗ ದೇವ್ರ ಏನು ಹೇಳಿದ್ರಿ, ನೀವು 5 ರವಿವಾರ ನಂದು ಪಾಳ್ಣಿಕೆ ಮಾಡಬೇಕು. ಪಾಳ್ಣಿಕೆ ಅಂದ್ರೆ ದನಗಳು ಹೊಡೋದಿಲ್ಲ, ಆ ದಿವಸ ಬಾಡಿಗೆ ಮಾಡೋದಿಲ್ಲ. 5ನೇ ರವಿವಾರ ನಿಮ್ಗೆ ಯಥಾಶಕ್ತಿ ಎಷ್ಟು ತಾಕತ್ತಿ ಅಷ್ಟು ಭಂಡಾರ ಹರಿಸೋದು, ಎಷ್ಟು ಭಕ್ತಿ ಅಷ್ಟು ಭಂಡಾರ ತೊಗೊಂಡು ಪಲ್ಲಕ್ಕಿ ತೀರಿಸಬೇಕು, ಪಲ್ಲಕ್ಕಿ ಮ್ಯಾಗ ಭಂಡಾರ ಹಾರಿಸಬೇಕಂತ ಆ ದಿವಸ ಕೌಲಾಯ್ತು. ಆ ಪ್ರಕಾರ 5-4 ರವಿವಾರ ಅದುರಿ, 4 ರವಿವಾರ ಪಾಲಿಸ್ಕೊತ ಬಂದರು. ಈಗ ನಾಳೆ 25 ಡಿಸೆಂಬರ್ಕ ಜಾತ್ರಿ, ಮತ್ತು ಅದು ರೋಗ ಕಂಡು ಬತ್ತ ರೋಗ ಕಡಿಮೆ ಆಯ್ತು ರೀ. ಮತ್ತು ಹೊಸ ದನಗಳಿಗೆ ಏನು ರೋಗ ಬರೋದು ಬಂದಾಯ್ತು. ಕಾನ್ಸಲ್ ಅಣ್ಣನ ರೈತರ ಊರು ಕಮಿಟಿ ಸರ್ಕಾರ ಗೌಂಡ್ರು ನಡೆದಿ ವಾಡಿ ಎಲ್ಲ ಕೂಡಿ ಇಲ್ಲಿ ಮೀಟಿಂಗ್ ತೊಗೊಂಡಿವ್ರು. ಮೀಟಿಂಗ್ ತೊಗೊಂಡು ನಾಳೆ 25 ತಾರೀಕು ರವಿವಾರ ಇಲ್ಲಿ ಜಾತ್ರೆ ಮಾಡೋ ತರ್ಸೈತಿ ರೀ. ಮುಂಜಾನೆ 10 ಗಂಟೆಗೆ ಪಲ್ಲಿಗೆ ಎಬ್ಬಿಸಿ ಇಲ್ಲಿಡೋದು, ಇಲ್ಲಿಟ್ಟು ಊರಾಗ ವಾಲ್ ಹೋಗೋದ್ರಿ. ನಡೆದಿ ವಾಡಿ ಸುತ್ತಮುತ್ತಿನ ಗ್ರಾಮ ತೋಟ ಪಟ್ಟವರು ಎಲ್ಲರೂ ಅಂಬ್ಲಿ ಕೊಡ ಬರ್ತಾವ್ರಿ. ಅಂಬ್ಲಿ ಕೊಡ ಬಂದ ನಂತರ ಬಾಬುಬಾಯಿ ಉಡಿ ತುಂಬಿ ಪಲ್ಲಕ್ಕಿ ಆಯಾರು ಮಾಡಿ ದೇವ್ರು ಉಡಿ ತುಂಬಿ ನಿವದಿತ್ತಾಗ ದೇವ್ರು ನಿವ ತೋರಿಸಿ ಮಹಾಪ್ರಸಾದ ಶುರು ಆಗ್ತಿದ್ವಿ. 4 ಗಂಟೆಗೆ ಮಹಾಪ್ರಸಾದ ಬಂದಾದ ನಂತರ ಪಲ್ಲಕ್ಕಿ ತಿರ್ಸೋದ್ರಿ. ಪಲ್ಲಕ್ಕಿ ಮ್ಯಾಗ ಅವ್ರ ಭಕ್ತಿ ಪೂರ್ವಕ್ಕಾಗಿ ಭಂಡಾರ ಸಾಕಷ್ಟು ಹಾರಿಸ್ತಾರು. ವಾಲ್ಗೆ ಭೀ ಚಲೋ ಇರ್ತೈತ್ರಿ. ಪಲ್ಲಕ್ಕಿ ತಿರುಗಿ ಹೋಗಿ ಸಮಾಧಿ ಮ್ಯಾಗ ಕೂತು ನಂತರ ಎಲ್ಲರೂ ಭಂಡಾರ ತೊಗೊಂಡು ಅವ್ರವ್ರ ಮನೆಗೆ ಹೋಗಿ ನಂತರ ನಮ್ಮ ಜಾತ್ರೆ ಮುಕ್ತಾಯ ಆಗ್ತದೆ. ಎಲ್ಲ ಭಕ್ತರು ಬರಬೇಕಂತ ಎಲ್ಲ ನಡೆದಿ ನಾಗರಾಳು ಒಡಗೋಲಿ ಎಕ್ಸಂಬ ಸುತ್ತಮುತ್ತಿನ ಹಳ್ಳಿಯವ್ರು ಎಲ್ಲರೂ ಭಕ್ತರು ಇಲ್ಲಿ ಆಗಮಿಸ್ತಾರೆ. ಮತ್ತು ಅವರು ಬರಬೇಕು ಬರಬೇಕಂತ ನಾವು ನಡೆದಿ ಊರು ನಡೆದಿ ವಾಡಿ ದೇವಸ್ಥಾನ ಗ್ರಾಮಸ್ಥದಿಂದ ನಾವು ಅವ್ರಿಗೆ ವಿನಂತಿ ಮಾಡಿಕೊಳ್ತೀವಿ. ಆಮಚ್ಯಾ ಗಾವಮಧ್ಯೆ ಲಂಪಿ ಆಜಾರ ಆಲ್ಯಾಮುಳೆ ಪ್ರತ್ಯೇಕ ಜನ ಕಮಿಟಿ ಗಾವು ಮಿಳೂನ್ ಮೀಟಿಂಗ್ ಘೇವನ್ ಜಿ ಯಾತ್ರಾ ಕರಾಯ್ಸಿ ನೇಮಲೆ ಒಕವಲ್ಲೂನ್ ತ್ಯಾವೇಳೆಲ್ಲ ಜ್ಯಾನಿ ಇತ್ತು ಭಂಡಾರ ನೇವನ್ ಜನಾವರನ ಲಾವಲ್ಲ ತ್ಯಾ ಜನಾವರಸ್ನಿ ಆಜಾರ ಮುಕ್ತ ಝಾಲಿ ಜನಾವರ ಸರಿ ಏಕಿ ಜನಾವರ ಧೋಕಾ ಝಾಲ ನಾಯಿ ಬಾಕಿಚ್ಯಾ ಗಾವಾಸ್ನಿ ಧೋಕಾ ಝಾಲ ಪರಂತು ಆಮಚ್ಯಾ ಗಾವಲಾ ಕೋಣ ಭಂಡಾರ ನೇವನ್ ಲಾವಲ್ಲ ತೆ ಜನಾವರ ನಣದಿವಾಡಿ ಆನಿ ತೆ ಸೋಡೂನ ಪರಗಾವಚ ಲೋಕ ಸೋಡೂನ ಆಯ್ತ ತ್ಯಾಂಚಿ ಜನಾವರ ಸುದ್ಧಾ ರೋಗಮುಕ್ತ ಝಾಲಿ ಹ್ಯಾಚ್ಯಾಪಾಸೂನ್ ಆಮಾಲಾ ಧೈರ್ಯ ಮಿಳಾಲ ತ್ಯಾ ಹಿಜ್ಯಾಮುಳೆ ಆನಿ 25 ತಾರೇಕೆಲಾ ಯಾತ್ರಾ ಕರಣ್ಯಾಚ ಠರಲೆಲಾ ಆಹೆ ಮಹಾಪ್ರಸಾದ ಆನಿ ಪಾಲ್ಕಿ ಅಂಬಲಿಚ್ಯಾ ಘರಿ ಭಕ್ತಾನಿ ಲಾಭ ಹಾಂ ಸರ್ವ ಭಕ್ತಾನಿ 25 ತಾರೇಕೆಲಾ ಏನ್ಯಾಚೆ ಕರಾವ ಹಲಸಿದ್ನಾಥ್ಲಾ ವಂದನ ಕರ್ತೋ. आमचे नणदी येथील हलसिदनाथ हे जागृत ग्रामदैवत असून जागृत देवस्थान आहे. हा नवसाला पावणारा देव आहे. गेल्या कोरोना काळात देखील अपवाद वगळता कोणालाही कोरोनाचा आजार झाला नाही. त्या कोरोनापासून आमच्या हलसिदनाथाने सगळ्यांचा बचाव केलेला आहे. आणि आज देखील जे लंपे आजार आलेला आहे
हा लंपी आजारातून बरीच जनावर असं म्हणजे तडफडत होती मरत होती मग देवाला कबल लागल्यानंतर जे देवाने सांगितलं ते करतो म्हणून आम्ही हे केल्यानंतर ते पूर्ण आजार जवळजवळ 90% आजार कमी झाला नवीन आजार यायचं बंद झालं म्हणून आम्ही त्या 25 तारखेला विधीपूर्वक धार्मिक पद्धतीने झेंडादाची यात्रा करायचं ठरवलं आहे. किती दिवस सर? एकच दिवस. 25 काय काय कार्यक्रम? त्या दिवशी सकाळी आंबलीच्या घरी होणार, त्यानंतर संध्याकाळी दुपारी जेवण महाप्रसादाचा कार्यक्रम होईल व संध्याकाळी पालखीचा कार्यक्रम होऊन भंडारा उधळण्याचा कार्यक्रम होऊन सांगता येईल. ठरलेल्या यात्रेतील पंचक्रोशीतील लोकांनी सर्व जण उपस्थित राहून यात्रेला शोभा आणावी ही नम्र विनंती आहे आमच्या गावच्या सर्व पंचक्रोशीतील जणांना आमच्या नंदी गावाच्या ग्रामस्थांच्या वतीने.